फ्रेंड्स, आप सबको मेरा नमस्कार। स्टूडेंट्स, आज से हम रिवीजन शुरू करेंगे। यह है पार्ट एक, पढ़ना है जी पढ़ना है। इसका रिवीजन आज हम शुरू करेंगे, ध्यान से समझ लीजिए। पहला पार्ट, पढ़ना है जी पढ़ना है। पहला शब्दार्थ, जमकर दृढ़ता से, इम्तिहान परीक्षा, ताल टोकना लड़ने के लिए तैयार होना, मस्ती हंसी, मेहनत परिश्रम, इनाम पुरस्कार, खूब बहुत, मदद सहायत, मार्ग रास्ता। अब एक बार पढ़ती हूँ, ध्यान से सुन लीजिए शब्दार्थ की अर्थ। जमकर दृढ़ता से, इम्तिहान परीक्षा, ताल टोकना लड़ने के लिए तैयार होना, मस्ती हंसी, मेहनत परिश्रम, इनाम पुरस्कार, खूब बहुत, मदद सहायता, मार्ग रास्ता। सुंदर शब्द यानी कीवर्ड्स, जमकर खूब, इम्तिहान कुश्ती, पढ़ना मौज मजे, मेहनत इनाम भगवान। फर्स्ट माइन, प्रश्नों का उत्तर लिखिए। इस पाठ का पहला प्रश्न है, इम्तिहान में पास होने के लिए हमें क्या करना चाहिए। इम्तिहान के अर्थ क्या है? परीक्षा। इम्तिहान में पास होने के लिए हमें जमकर खूब पढ़ना चाहिए। सेकेंड क्वेश्चन, किससे डरना नहीं चाहिए। इम्तिहान से डरना नहीं चाहिए। थर्ड क्वेश्चन, मेहनत करने वालों की कौन मदद करते हैं। मेहनत करने वालों की भगवान मदद करते हैं। फोर्थ क्वेश्चन, इनाम किनसे लेना है। पापा मम्मी से इनाम लेना है। फिफ्थ क्वेश्चन, प्रस्तुत कविता के कवि का नाम क्या है। प्रस्तुत कविता के कवि का नाम क्या है? प्रस्तुत कविता के कवि का नाम है चंद्रपाल सिंह यादव। क्या है? प्रस्तुत कविता के कवि का नाम चंद्रपाल सिंह यादव। सेकेंड माइन, दो तीन वाक्यों में उत्तर लिखो। पहला क्वेश्चन, भगवान से तुम क्या प्रार्थना करोगे। भगवान से हम प्रार्थना करेंगे कि हम अच्छे से पढ़ने की और इम्तिहान में पास होने की प्रार्थना करेंगे। भगवान से तुम क्या प्रार्थना करोगे अंदर देवरली नीनु एनन प्रार्थनेयन्नु माड्तिया। अदक्के उत्तर, भगवान से हम प्रार्थना करेंगे कि हम अच्छे से पढ़ने की और इम्तिहान में पास होने की प्रार्थना करेंगे। अंदर ನಾವು ದೇವರಲ್ಲಿ ಏನಂತ ಪ್ರಾರ್ಥನೆ ಮಾಡ್ತೀವಿ ಅಂದರೆ, ನಮಗೆ ಒಳ್ಳೆಯದಾಗಿ ಓದೋದನ್ನ ಕಲಿಸು ದೇವರೇ, ಮತ್ತು ಇಮ್ತಿಹಾನ್ ಅಂದರೆ ಪರೀಕ್ಷೆ, ಪರೀಕ್ಷೆಯಲ್ಲಿ ಪಾಸ್ ಮಾಡು ನಮ್ಮನ್ನು ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಕ್ವಶನ್, ಚುಟ್ಟಿ ಕೆ ದಿನ ತುಮ್ ಕ್ಯಾ ಕ್ಯಾ ಕರ್ತೆ ಹೇ. ಚುಟ್ಟಿ ಕೆ ದಿನ ಹಮ್ ಮೋಜ್ ಮಸ್ತಿ ಕೆ ಕರೆಂಗೆ, ದೇಖನೆ ಸಾರಿ ಪಿಕ್ಚರ್ ದೇಖನೆ ಜಾಯೆಂಗೆ, ಪಿಕ್ನಿಕ್ ಕರೆಂಗೆ. ನೋಡಿ, ಚುಟ್ಟಿಕೆ ದಿನ ತುಮ್ ಕ್ಯಾ ಕ್ಯಾ ಕರ್ತೆ ಹೇ ಅಂದರೆ, ರಜೆಗಳಲ್ಲಿ ನೀವು ಏನನ್ನು ಮಾಡ್ತೀರಾ, ಏನೇನು ಮಾಡ್ತೀರಾ ಅನ್ನೋದು ಕ್ವಶನ್ನು. ಸೊ ಚುಟ್ಟಿಕೆ ದಿನ ಹಮ್ ಮೌಜ್ ಮಸ್ತಿ ಕರೆಂಗೆ, ಪಿಕ್ಚರ್ ದೇಖನೆ ಜಾಯೆಂಗೆ, ಪಿಕ್ನಿಕ್ ಕರೆಂಗೆ ಅಂದರೆ ನಾವು ಮೌಜ್ ಮಸ್ತಿಯನ್ನು ಮಾಡ್ತೀವಿ, ಪಿಕ್ಚರನ್ನು ನೋಡ್ತೀವಿ, ಮತ್ತು ಪಿಕ್ನಿಕನ್ನು ಪಿಕ್ನಿಕ್ಗೆ ಹೋಗ್ತೀವಿ ಅಂತ ಇಲ್ಲಿ ಆನ್ಸರ್ ಇರೋದು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಥರ್ಡ್ ಮೈನ್, ಕವಿತಾ ಪಡ್ಕರ್ ಪೂರಾ ಕರೋ ಅಂದರೆ,
ಪೊಯಮನ್ನು ಫಿಲ್ ಮಾಡಬೇಕು. ಇನ್ನು ಸ್ವಲ್ಪ ಸ್ವಲ್ಪ ಬಿಟ್ಟಿರ್ತಾರೆ, ಅದನ್ನು ಫಿಲ್ ಮಾಡಬೇಕು. ಥೋಡಾ ದಿನ ಕಿ ಬಾತ್ ಔರ್ ಹೇ, ನೋಡಿ ಇಲ್ಲಿ ಡ್ಯಾಶ್ ಇದೆ ಅಲ್ವಾ, ಅಲ್ಲಿ ಈ ವರ್ಡನ್ನು ಬರೀಬೇಕಾಗುತ್ತೆ. ಥೋಡಾ ದಿನ ಕಿ ಬಾತ್ ಔರ್ ಹೇ ಜಮಕರ್ ಕೋ ಪಡೆಂಗೆ ಹಮ್, ಫಿರ್ ಗರ್ಮಿ ಕೆ ಚುಟ್ಟಿ ಹೋಗಿ ಹೋಗೆ ಮೋಜ್ ಮಜೆ ಕೆ ದಿನ್ ಏಸೆ. ಈ ರೀತಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದರೆ ಪೊಯಮನ್ನು ಫಿಲ್ ಮಾಡಬೇಕು, ಎಲ್ಲೆಲ್ಲಿ ಖಾಲಿ ಬಿಟ್ಟಿರ್ತಾರೆ ಅಲ್ಲೆಲ್ಲ ಫಿಲ್ ಮಾಡೋದು. ಮೆಹನತ್ ಸೆ ಕ್ಯಾ ಡರ್ನಾ ಹೇ ಪಡನಾ ಹೇ ಜಿ ಪಡನಾ ಹೇ, ಜೀವನ್ ಪತ್ ಪರ್ ಬಡನಾ ಹೇ ಪಡನಾ ಹೇ ಜಿ ಪಡನಾ ಹೇ. ಇದು ಸಹ ಪೊಯಮ್ಮೆನೆ ಫಿಲ್ ಮಾಡೋದು, ಎಲ್ಲೆಲ್ಲಿ ಖಾಲಿ ಪ್ಲೇಸ್ ಇರುತ್ತೋ ಅಲ್ಲಿ ಫಿಲ್ ಮಾಡಿರೋದು. ನೆಕ್ಸ್ಟ್ ಮೈನ್ ಕನ್ನಡ ಮೇ ಭಾವಾರ್ಥ ಲಿಖೋ, ಕನ್ನಡ ಮೇ ಭಾವಾರ್ಥ ಲಿಖೋ ಅಂದರೆ ಇಲ್ಲೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕು. ಪಾಪ ಮಮ್ಮಿ ಸೆ ಲೇನೆ ಹೇ ಫಿರ್ ತೋ ಹಮ್ಕೋ ಖೂಬ್ ಇನಾಮ್, ಮೆಹನತ್ ಕರ್ನೆ ವಾಲೋಂ ಕಿ ತೋ ಸದಾ ಮದದ್ ಕರ್ತೆ ಹೇ ಭಗವಾನ್. ನೋಡಿ ಈ ಪೊಯಮ್ನ ಇಲ್ಲಿ ಭಾವಾರ್ಥವನ್ನು ಬರೀಬೇಕು ಕನ್ನಡದಲ್ಲಿ. ತಂದೆ ತಾಯಿಯಿಂದ ಒಳ್ಳೆಯ ಬಹುಮಾನ ಪಡೆದುಕೊಳ್ಳಬೇಕು, ಕಷ್ಟಪಟ್ಟು ಓದಿ ಚೆನ್ನಾಗಿ ಕೆಲಸ ಮಾಡುವ ಎಲ್ಲರಿಗೂ ಸದಾಕಾಲ ದೇವರು ಸಹಾಯ ಮಾಡುತ್ತಾರೆ. ನೆಕ್ಸ್ಟ್ ಮೈನ್ ನಮೂನೆಗೆ ಅನುಸಾರ ತುಕುವಾಲೆ ಶಬ್ದಂಕೊ ಲಿಖೋ, ಅಂದರೆ ತುಕುವಾಲೆ ಶಬ್ದ ಅಂದರೆ ರೈಮಿಂಗ್ ವರ್ಡ್ಸ್, ಗೊತ್ತಾಯ್ತಲ್ವಾ ರೈಮಿಂಗ್ ವರ್ಡ್ಸ್. ಪಡನ ಚಡನ, ಪಡೆಂಗೆ ಲಡೆಂಗೆ, ಪಡನ ಬಡನ. ನೋಡಿ ಇದು ಪಡೆಂಗೆ ಗೊತ್ತಾಯ್ತಾ, ಇದು ಲಡೆಂಗೆ, ಇಲ್ಲಿರೋದು ಬರೀ ಪಡನ ಬಡನ. ಇನಾಮ್ ಗುಲಾಮ್, ಮದತ್ ಆದತ್. ಲಾಸ್ಟ್ ಮೈನ್ ಜೋಡ್ಕರ್ ಲಿಖೋ ಅಂದರೆ ಮ್ಯಾಚ್ ಮಾಡೋದು ಅಲ್ವಾ, ಮ್ಯಾಚ್ ದ ಫಾಲೋಯಿಂಗ್. ಮೆಹನತ್, ಮೆಹನತ್ ಅಂದರೆ ಏನು, ಪರಿಶ್ರಮ. ಮೆಹನತ್ ಅಂದರೆ ಇಲ್ಲಿ ವರ್ಡ್ಸ್ ಕೊಟ್ಟಿದ್ದಾರೆ, ಈ ಕಡೆ ಅದರ ಮೀನಿಂಗ್ಸನ್ನು ಕೊಟ್ಟಿರ್ತಾರೆ, ಅದನ್ನು ಮ್ಯಾಚ್ ಮಾಡಬೇಕು. ಮೆಹನತ್ ಪರಿಶ್ರಮ, ಇನಾಮ್ ಪುರಸ್ಕಾರ, ಮದತ್ ಸಹಾಯತ, ಇಮ್ತಿಹಾನ್ ಏನು ಪರೀಕ್ಷಾ, ಪತ್ ಮಾರ್ಕ್. ಗೊತ್ತಾಯ್ತಲ್ವಾ? ಸೊ ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ. ಸೊ ಆಲ್ ದ ಬೆಸ್ಟ್ ನಿಮಗೆ ಎಕ್ಸಾಮ್ಗೆ.